ಟಾಪ್ ಬಾಕ್ಸ್ ಎಷ್ಟು ಅದೇನೋ ಮಾಡ್ಕೊಂಡು ಅಲ್ಲಿ ಮೇನ್ ರೋಡಿಗೆ ಏನೋ ಮಾಡ್ಕೊಳ್ರಿ ಒಳಗೆ ಅಣ್ಣ ಅಲ್ಲಿ ಮೇನ್ ರೋಡಲ್ಲಿ ಗಾಡಿಗಳಲ್ವಾ ಅದಕ್ಕೆ ಇದು ವಾಟರ್ ಪ್ರೂಫ್ ಇದು ಇಲ್ಲಿ ಮುಂದೆ ಮಡ್ಗಾಡ್ ತೆಗೆದ್ಬಿಟ್ಟಿದ್ಯಲ್ಲ ಹಾರಲ್ವಾ ಸಣ್ಣ ಆಗ್ಬಿಟ್ಟಿದೆ ಗಾಡಿ ನೀನು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆಯಾ ಅದೇ ನಿನಗೆ ಸೂಟ್ ಆಗುತ್ತೆ ನಾನು ಕುತ್ಕೊಂಡ್ರೆ ಅದ ಇಲ್ಲಿ ಮರೀತದ ಕಾಣಿಸುತ್ತೆ ನಮ್ಮಂತ ಕುಳ್ಳರಿಗೆಲ್ಲ ಅಲ್ಲ ಈ ಗಾಡಿ ಇಲ್ಲ ಎಟಕ್ಸುತ್ತೆ ಕಾಲೆಲ್ಲ ಎಟಕ್ಸುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಓ ನೆಕ್ಸ್ಟ್ ಲೆವೆಲ್ ಫೀಲ್ ಅನ್ಕೊಳ್ಳಿ ಓ ಇದು ಎಕ್ಸ್ಪಲ್ಸ್ದು ಸಸ್ಪೆನ್ಷನು ಸೊ ಇದು ಸ್ಟಾಕ್ ಸಸ್ಪೆನ್ಷನು ಏನೇನು ಮಾಡಿಸಿದ್ಯಾ ಅಂತ ಕೇಳೋಕ್ಕಿಂತ ಮುಂಚೆ ಬಿಲ್ ಎಷ್ಟು ಮಾಡಿದ್ಯಾ ಇಪ್ಪತ್ತೆಂಟೂವರೆ ಸಾವಿರ ಆಯಿತು ಇಪ್ಪತ್ತೆಂಟು ಸಾವಿರ ನಿಮ್ಮನ್ನ ಇಡು ಬಹಳ ಆಗ್ಬೋದು ಎಕ್ಸ್ಪಲ್ಸ್ದು ಸಸ್ಪೆನ್ಷನು ಮುಂದೆ ಒಂದು ಸ್ವಲ್ಪ ಹೈಟ್ ಮಾಡಿಸಿದ್ದಾನೆ ಟಾಪ್ ಬಾಕ್ಸ್ ಹಾಕ್ಸಿದ್ದಾನೆ ಸೊ ನೋಡ್ಬೋದು ಪ್ಯಾನಿಯಸ್ ಸ್ಟೇನು ಹಾಕ್ಸಿದ್ದಾನೆ ಒಳ್ಳೆ ಖರ್ಚು ಮಾಡಿದ್ದಾನೆ ಸೊ ನಿಮ್ಗೆ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ ನೀವು ಈ ರೇಂಜ್ ಖರ್ಚು ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ಸೊ ಇವೆಲ್ಲ ಮಾಡಿಸ್ಬೇಕು ಅಂದರೆ ಕಡಕ್ಕಾಗಿ ಇಟ್ಟಿರಬೇಕು ಅಂತ ಹೇಳ್ತಿದ್ಯಾ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ನಾನು ನನ್ನ ಫ್ರೆಂಡ್ ಶಶಾಂಕ್ ವೆನಗಂಟಿ ಅಂತ ನಿಮಗೆ ಮುಂಚೆನೆ ಗೊತ್ತಿರಬೇಕು ಅನ್ಕೋತೀನಿ ನೋಡಿ ಇಲ್ಲೇ ನಿಲ್ಸವನ್ನೇ ಗಾಡಿ ನೋಡಿ ಬಾದಶಾ ಇಲ್ಲೇ ಎಲ್ಲ ಇರ್ತಾನೆ ಪಾನಿಪುರಿ ತಿನ್ಕೊಂಡು ಓ ಸೊ ನಾನು ಅವನು ತುಂಬ ತಿಂಗಳಾಗೋಗಿತ್ತು ಸಿಕ್ಕಿ ಗಾಡಿ ಏನೋ ಮಾಡಿಫಿಕೇಶನ್ ಮಾಡಿಸಿದ್ದೀನಿ ಅಂದ ಅದಕ್ಕೆ ಸಿಕ್ಕಿದ್ದೆ ವಾ ಸಕ್ಕದಾಗಿ ಮಾಡಿಸೋನಲ್ಲ ಸೊ ಇದು ಬಗ್ಗೆನೇ ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂ ಸರ್ವಿಸ್ ಮಾಡಿಸಿದಾನಂತೆ ಸೊ ಏನೇನು ಮಾಡಿಸಿದ್ದಾನೆ ಎಲ್ಲ ಆಮೇಲೆ ಮುಂದೆ ಕಡೆ ಏನೇನೋ ಇದೆಲ್ಲ ಮಾಡಿಸಿದ್ದಾನೆ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಸಿದ್ದಾನೆ ಸೊ ಎಲ್ಲ ತೋರಿಸ್ತೀನಿ ಸಖತ್ತಾಗಿದೆ ಸಣ್ಣ ಆಗ್ಬಿಟ್ಟಿದೆ ಸ್ವಲ್ಪ ಅಲ್ಲ ನಾನು ನಿಮ್ಮ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಅಂತ ಬಂದರೆ ನೀನು ನನ್ನ ರಿಯಾಕ್ಷನ್ ಕ್ಯಾಪ್ಚರ್ ಸಣ್ಣ ಆಗ್ಬಿಟ್ಟಿದೆ ಗಾಡಿ ಹ್ಞೂ ಸಣ್ಣ ಕಾಣಿಸ್ತಾ ಇದೆ ಇವಾಗ ಫಸ್ಟು ಬಲ್ಜಾಗಿತ್ತು ಇವಾಗ ಸ್ವಲ್ಪ ಸಣ್ಣ ಕಾಣಿಸ್ತಾ ಇದೆ ಯಾಕೋ ನೀನು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆಯಾ ಹ್ಞೂ ಅದಕ್ಕೆ ಇರಬೇಕು ಹೌದು ಹೌದು ಸಕ್ಕದಾಗದೆ ಆಗುತ್ತಾ ನನಗೆ ಹತ್ತು ತಿನ್ನು ಹತ್ತು ತಿನ್ನಿ ತಿನ್ನು ತಿನ್ನು ಏನು ತಿಂತಾ ಇದೆಯಾ ಏನಿದೆ ಸ್ವಲ್ಪ ಹಂಗೇನ ಹುಡುಗನ ಹೊಟ್ಟೆ ಸಿಗ್ತದೆ ತಿನ್ನಬೇಕು ಮಗ ಆಮೇಲೆ ವೀಡಿಯೋ ಎಲ್ಲ ಮಾಡೋಣ ಸ್ವಲ್ಪ ಕುತ್ಕೊಂಡು ಮಾತಾಡ್ಬಿಡೋಣ ಬಾ ಅಂದ ಸೊ ಫಸ್ಟು ಮಾತಾಡಿದ್ವಿ ಈಗ ಮುಂದೆ ಹಂಗೆ ನಿಂತ್ಕೊಂಡು ಒಂದು ಸ್ಮಾಲ್ ವೀಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಮೇಜರಾಗಿ ತುಂಬ ಮಾಡ್ಸ್ ಎಲ್ಲ ಮಾಡಿಸಿದ್ದೀವಿ ಗಾಡಿಗೆ ಸೊ ಅದರಿಂದ ತುಂಬಾ ಯೂಸ್ ಆಗುತ್ತೆ ಎಲ್ರಿಗೂ ಈಗ ನೋಡಿ ಬರ್ತವನೆ ಅವ್ನ ಗಾಡಿ ಸೈಜ್ ನೋಡಿ ಅವನ ಅಜ್ಜಿ ಏನು ಸೈಜ್ ಆಗೈತೆ ಗೊತ್ತಾ ಅದು ಹೈಟ್ ನೋಡಿ ಯಪ್ಪ ಬಟ್ ಇವಾಗ ಸ್ವಲ್ಪ ಸಣ್ಣ ಕಾಣಿಸ್ತಾ ಇದೆ ಅಷ್ಟೇ ಸರಿಗೈತೆ ಹೈಟ್ ಮಾತ್ರ ಫ್ರಂಟು ರೇರು ಎರಡೂ ಸಸ್ಪೆನ್ಷನ್ ಹೈಟ್ ಮಾಡಿಸೋವನೆ ಇಲ್ಲಿ ಸುಮ್ಮಕ ಇಲ್ಲೇ ನೋಡಿ ಆನೆ ಥರ ಇಲ್ಲ ಅವನಿಗೆ ಸೂಟ್ ಆಗುತ್ತೆ ಬಿಡಿ ನೆಕ್ಸ್ಟ್ ಲೆವೆಲು ನೆಕ್ಸ್ಟ್ ಲೆವೆಲ್ ಫುಲ್ ಹಿಂಗೆ ಕಾಣಿಸುತ್ತೆ ಅದೇ ನಿನಗೆ ಸೂಟ್ ಆಗುತ್ತೆ ನಾನು ಕುತ್ಕೊಂಡ್ರೆ ಅದೇ ಇಲ್ಲಿ ಮರೀತದ ಕಾಣಿಸುತ್ತೆ ನಿಲ್ಸು ಓಡಿಸ್ತೀನಿ ಓಡಿಸ್ತೀನಿ ಹಾಂ ಟ್ರೈ ಮಾಡೋಣ ಕಾಲು ಎಟಕ್ಸಲ್ಲ ಮಗ ನಮ್ಮಂತ ಕುಳ್ಳರಿಗೆಲ್ಲ ಅಲ್ಲ ಈ ಗಾಡಿ ಬಿಡು ಏನಾಗಲ್ಲ ಹಾಕ್ಸಿಲ್ವಾ ಏ ನಿನ್ನ ಓ ಹಿಂಗೆ ನಿಲ್ಸ ಹೊಡಿತದೆ ಓಡಿಸ್ಲಾ ಓ ಬಾ ಟರ್ನಿಂಗಲ್ಲಿ ಕಾಲು ಸಿಗಲ್ಲ ನೋಡ್ಕೋ ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಬಿಡು ಇಲ್ಲ ಎಟಕ್ಸುತ್ತೆ ಕಾಲೆಲ್ಲ ಎಟಕ್ಸುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಆದೂ ಹೋಯ್ ವಾಲಾಡ್ತಾ ಇದೆಯಲ್ಲ ಗುರು ಗಾಡಿ ಸರಿ ಆಗೈತೆ ಮುಂದೆ ನನಗೇನು ಕಾಣಿಸ್ತಾನೇ ಇಲ್ಲ ಇವೆಲ್ಲ ಹಾಕ್ಸ್ಬಿಟ್ಟಿವನು ಅದು ಅವನ ಗಾಡಿ ಅಲ್ವಾ ಅವನು ಕರೆಕ್ಟಾಗಿ ಹೆಂಗೆ ಬೇಕು ಹಂಗೆಲ್ಲ ಮಾಡಿಸ್ಕೊಂಡವನೆ ಹಾವು ಏನು ಗುರು ಇದು ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡಿ ಫೀಲು ಹಸೂರ ಗ್ಯಾರೇಜ್ ಕೇಳಿದ್ದೀರಾ ಅನ್ಕೋತೀನಿ ಅಲ್ಲಿ ಸರ್ವಿಸ್ ಮಾಡಿಸಿರೋದು ಹುಡುಗ ಓ ಎಳ್ದಾಡೋಕೆ ಏನು ಹಿಂಗೈತೆ ಇದು ವಾವ್ ಓ ಇಲ್ಲಿ ನಾಯಿಗಳು ಕಾಟಾಗುರು ಎರಡು ಸೆಕೆಂಡ್ ಸ್ಲೋ ಆಗಿ ಹೋಗ್ಬಿಡೋಣ ನೆಕ್ಸ್ಟು ಲೆವೆಲ್ ಫೀಲ್ ಅಂದ್ಕೊಳ್ಳಿ ಚಿಕ್ಕ ಚಿಕ್ಕ ಹಂಪೆಲ್ಲ ಹಾರಿಸೋಣ ನಾನು ಆಗುತ್ತೆ ನೋಡೋಣ ಓ ಬಾಕ್ಸ್ ಹಾಕ್ಸೋನಲ್ಲ ಹಾರಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಸ್ಮೂತ್ ಇದೆ ಗುರು ವಾವ್ ನನಗಂತೂ ಹೆವಿ ಇಷ್ಟ ಆಯಿತು ಇವನ್ ಗಾಡಿದು ಒಂದು ಸರ್ವಿಸ್ ವೀಡಿಯೋ ಮಾಡಿದ್ವಿ ನಾವು ಯಾವಾಗ ಒಂದು 8 ತಿಂಗಳು ಮುಂಚೆನೋ ಮಾಡಿದ್ವಿ ಅವಾಗೂ ಅಷ್ಟೇ ನೆಕ್ಸ್ಟ್ ಲೆವೆಲ್ ಕ್ರೇಜಿ ರೆಸ್ಪಾನ್ಸ್ ಸಿಕ್ಕಿತ್ತು ಎಲ್ಲರ ಕಡೆಯಿಂದ ಸೊ ಇವಾಗಲೂ ಒಂದು ಸರ್ವಿಸ್ ವೀಡಿಯೋ ಮಾಡ್ತಾಯಿದ್ದೀವಿ ನೋಡೋಣ ನಿಮ್ಮ ಅಭಿಪ್ರಾಯಗಳನ್ನು ನೀವು ತಿಳಿಸಿ ಅಯ್ಯ ನಿನ್ನ ಬಡವ್ರ ಗಾಡಿನ ಹೆಂಗೆ ನಿಲ್ಸಿದ್ಯಾ ನೋಡು
ಹೆಂಗೆ ಕಾಣಿಸ್ತದೆ ನೋಡಿ, ಮಸ್ತ್ ಆಗಿದೆ ಮಗ. ಮಗ ಒಂದು ನಿಮಿಷ ಕುತ್ಕೋ, ನೀನು ಕುತ್ಕೊಂಡ್ರೆ ಸಸ್ಪೆನ್ಷನ್ ಹೆಂಗೆ ಹೋಗುತ್ತೆ ನೋಡೋಣ. ಅದು ಎಳ್ಕೋ ಬಿ ಜಿ ಎಂ ಬರಲಿ. ಹಾಂ ಮಗ ಇವಾಗ ಎದ್ದೋಳು ಮಗ. ಆದರೆ ಸಸ್ಪೆನ್ಷನ್ ಮಾತ್ರ ಕ್ರೇಜಿ ಆಗಿದೆ. ಏನು ಅನಿಸಿಲ್ಲ, ಟಾಪ್ ಬಾಕ್ಸ್ ಒಂದು ಸ್ವಲ್ಪ ಇದನ್ಸುತ್ತೆ. ಹಾರಿಸ್ಬೇಕಾದ್ರೆ ಏನದು ಒಂದು ಹಾರಿಸ್ದೆ ಟೆಸ್ಟ್ ಮಾಡೋಣ ಅಂತ. ಟಾಪ್ ಬಾಕ್ಸ್ ಏನು ಆಗಲ್ಲ, ಒಂದು ಹಾರಿಸ್ದೆ ಏನಾಗಿಲ್ಲ, ಬಟ್ ಅದು ಫೀಲ್ ಆಗುತ್ತೆ ಟಾಪ್ ಬಾಕ್ಸ್ ಇದೆ ಅಂತ. ಬಟ್ ಮಿಕ್ಕಿದೆಲ್ಲ ನಾನು ನೆಕ್ಸ್ಟ್ ಲೆವೆಲ್, ಗಾಡಿ ಮಾತ್ರ ಫುಲ್ ಸ್ಮೂತ್ ಇದೆ. ಅಂದರೆ ಇದು ಒಂದು ಸೌಂಡ್ ಏನಾದರೂ ನಿಮಗೆ ಅನ್ನಿಸ್ತಾ ಇಂಜಿನಿಂದ ನೋಡಿ ಇರುತ್ತೆ, ಇಂಜಿನ್ ಓಡ್ತಾ ಓಡ್ತಾ ಈ ಸೌಂಡ್ ಬರುತ್ತೆ. ಅದರಲ್ಲೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ, ಇಂಜಿನ್ ಓಡ್ತಾ ಓಡ್ತಾ ಒಂದು ಎಕ್ಸ್ಟ್ರಾ ಸೌಂಡ್ ಬರುತ್ತೆ. ಮತ್ತೆ ಇನ್ನೇನು ಮಗ, ಓಡ್ತಾ ಇದೆಯಲ್ಲ ಇಂಜಿನು, ಹೊಸ ಹೊಸ ಸೌಂಡ್ಗಳೆಲ್ಲ ಬರುತ್ತೆ. ಮಗ ನಾನು ಏನೇನು ಮಾಡಿಸಿದ್ಯಾ ಅಂತ ಕೇಳೋಕ್ಕಿಂತ ಮುಂಚೆ ಬಿಲ್ ಎಷ್ಟು ಮಾಡಿದ್ಯಾ? ನಿನ್ನೆ ಇವತ್ತು ಎರಡು ದಿನದ ಬಿಲ್ಲು 28,500 ಆಯ್ತು. 28,000 ಏನ್ ಮಾಡಿಸಿದ್ಯಾ ಮಗ? ಅಂತದ್ದು ಅದು ಸ್ವಲ್ಪ ಕ್ಲಚ್ ಪ್ಲೇಟ್ ಒಂದು ಮೇನ್ ಓಕೆ ಮೇನ್ ಆಗಿ ಬಂದ್ಬಿಟ್ಟು ಕ್ಲಚ್ ಪ್ಲೇಟ್ ಚೇಂಜ್ ಆಯ್ತು. ಓಕೆ ಕ್ಲಚ್ ಪ್ಲೇಟ್ ಓಕೆ. ಹಾ ಅದೊಂದು 6,000 ಏನೋ ಇದೆ ತಾನೆ? ಅದೊಂದು 5,500 ಸರ್ವಿಸ್ ಎಲ್ಲ ಸರ್ 6,000. ಓಕೆ ಲೇಬರ್ ಎಲ್ಲ ಸರ್ 6,000 ಆಗುತ್ತೆ. ಮತ್ತೆ ಸಸ್ಪೆನ್ಷನ್ ಹೋಗಿತ್ತು ನಂದು. ಓಕೆ ಸ್ಟಾಕ್ದು ಸ್ಟಾಕ್ ಹೋಗಿತ್ತಾ? ಸ್ಟಾಕ್ ಹೋಗಿತ್ತು, ಅದಕ್ಕೆ ಎಕ್ಸ್ಪಲ್ಸ್ 200 4-wheel ಹಾಕ್ತಿರೋದು ಈಗ. ಓ ಇದು ಎಕ್ಸ್ಪಲ್ಸ್ದು ಸಸ್ಪೆನ್ಷನು? ವಾ ಇಷ್ಟೊಡ್ದು ಬರುತ್ತೆ ಎಕ್ಸ್ಪಲ್ಸ್ಗೆ? ನಾನು ಅನ್ಕೊಂಡೆ ಇದು ಯಾರು ಆಗ್ತಿರಲ್ಲ ಅಂತ. ಹಾಂ ಬಟ್ ಅಲ್ಲಿ ಹಸುರ ಗ್ಯಾರೇಜಲ್ಲಿ ಇನ್ನೂ ಹೊಸ ಗಾಡಿ ಇನ್ನೂ ಈಗ ತೊಗೊಂಬಂದಿರ್ತಾರೆ, ಜಸ್ಟ್ 6 kilometer ಓಡಿರೋ ಗಾಡಿಗೆ ಬಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹೋಗೋರು. ವಾವ್ ಚೆನ್ನಾಗಿದೆ ಅಂತೇಳಿ. ಕ್ರೇಜಿ, ನಾನು ಫುಲ್ ಶಾಕ್. ನಾನು ಸೈಜ್ ನೋಡ್ಬಿಟ್ಟು 2 ವರ್ಷ ಆದ್ಮೇಲೆ ಹಾಕಿಸ್ತಿದ್ದೀನಿ ಅದನ್ನು. ನಾನು ಇವಾಗ ಸೈಜ್ ನೋಡ್ಬಿಟ್ಟು BMW ಯಾವುದೋ ಹಾಕ್ಸಿದ್ಯೇನೋ ಅನ್ಕೋಬಿಟ್ಟೆ. ಇಲ್ಲ ಎಕ್ಸ್ಪಲ್ಸ್ದೇನಾ? ನೆಕ್ಸ್ಟ್ ಇದು ಫ್ರಂಟ್ ಸಸ್ಪೆನ್ಷನ್ ಏನೋ ಮಾಡಿಸಿದ್ಯಲ್ಲ, ಏನದು? ಅದು ಬ್ಯಾಕ್ ಸಸ್ಪೆನ್ಷನ್ ಆಯ್ತು. ಓಕೆ ಸಸ್ಪೆನ್ಷನ್ 2-inch ರೈಸ್ ಆಯ್ತು. 2-inch ಓ ಇಲ್ಲಿ ಹೌದು. ಅಂದ್ರೆ ಇದು ಏನು ನಿಮಗೆ ಸಿಲ್ವರ್ ಕಾಣ್ತಿದ್ಯೋ? ಓಕೆ ನಾರ್ಮಲ್ ಆಗಿ ಇದು ಇಷ್ಟಕ್ಕೆ ಇರ್ತಾ ಇತ್ತು. ಜಾಯಿಂಟ್ ಆಗಿರೋದು? ಅಲ್ಲ ಮಾಮೂಲಿ ಇಷ್ಟಕ್ಕೆ ಇರ್ತಾ ಇತ್ತು. ಹಾ ಒಳಗಡೆ ಸ್ಪ್ರಿಂಗ್ ಮತ್ತೆ ಸ್ಪೇಸರ್ ಹಾಕಿ 2-inch ರೈಸ್ ಮಾಡಿದ್ದಾರೆ. ಹೊಸದ್ ಹಾಕಿದಾರ? ಹೊಸದು ಅಂದ್ರೆ ಅವ್ರದ್ದು ಕಸ್ಟಮ್ ಮೇಡ್. ಹಾ ಕಸ್ಟಮ್ ಮೇಡ್. ಸೊ ಅವ್ರದ್ದೇ ಎಲ್ಲ ಕಸ್ಟಮ್ ಮೇಡ್ ಬರುತ್ತಾ? ಅವ್ರು ಮಾಡ್ತಿರ್ತಾರೆ. ಸೊ ಇವೆಲ್ಲ ಮಾಡಿಸ್ಬೇಕು ಅಂದ್ರೆ ಕಡಕ್ ಆಗಿ ಇಟ್ಟಿರ್ಬೇಕು ಅಂತ ಹೇಳ್ತಿದ್ಯಾ? ಅಂದ್ರೆ ಇಲ್ಲ ತಿಂಗಳ ದುಡ್ಕೊಂಡು ಏನೋ ಮಾಡಿಸ್ತಿದ್ವಿ. ತಿಂಗಳ ದುಡಿತಿದ್ವಿ ಇಟ್ಟಿರ್ಬೇಕು. ಇಲ್ಲ ತಿಂಗಳ ಅಷ್ಟೇ ಬರ್ಬೇಕಲ್ಲ. ಅದು ಒಂದೇಳ ನೀನ್ ಮಾಡ್ತೀಯ ತಪ್ಪೇನು ಗೊತ್ತಾ? ಒಂದೇಳ ನನಗ್ ತುಂಬಾ ಅಟೆಂಪ್ಟ್ ಮಾಡ್ತೀಯ ಪ್ರತಿ ಸಲನು. ನಾನು ಇಲ್ಲ ನನಗೆ 390 ಬೇಡ ಅಂತ ಅನ್ಕೋತೀನಿ ಪ್ರತಿ ಸಲನು. ನೀನ್ ತಗೋಬರ್ತೀಯ ಮಗ, ಹೊಸದಾಗೇನೋ ಮಾಡಿಸಿದೀನಿ ಮಗ, ಹೊಸದಾಗೇನೋ ಮಾಡಿಸಿದೀನಿ ಮಗ ಅಂತ ಹೇಳಿ. ಆಮೇಲೆ ಫ್ರೆಂಡ್ಸ್ ಇದ್ ನೋಡಿ, ಈ ಇದು ಕಂಪ್ಲೀಟ್ ಆಗಿಲ್ಲ, ಹೊಸದಾಗಿ ಇವಾಗ ರೀಪೈಂಟ್ ಮಾಡಿಸಿದಾನೆ. ಒಂಥರ ಸಕ್ಕದ ಕಾಣಿಸ್ತಾ ಇದೆ ಗಾಡಿ, ಫ್ರಂಟ್ಗಿನ ಬ್ಯಾಕ್ ಅಂತ ಸಕ್ಕದ ಕಾಣಿಸ್ತಾ ಇದೆ. ಟಾಪ್ ಬಾಕ್ಸ್ ಎಷ್ಟು? ಟಾಪ್ ಬಾಕ್ಸ್ ಬಂದು ಆಫರ್ ಅಲ್ಲಿ ಸಿಕ್ತು HTRZ ಅಲ್ಲಿ. ಹಾಂ 10,000. 10,000? ವಾವ್. ಬಟ್ ಕಂಪ್ಲೀಟ್ ಇದಿಲ್ಲ, ಅಲ್ಯೂಮಿನಿಯಂ ಅಥವಾ ಮೆಟಲ್ ಇಲ್ಲ ಗೊತ್ತಾಗತ್ತೆ. ಬಟ್ ಓಕೆ ಜೆಬಿ ರೇಸಿಂಗ್ ಕಂಪ್ನಿ. ಫೈನ್. ತೋರಿಸು, ಓಪನ್ ಮಾಡು. ಎಷ್ಟು ಲೀಟ್ರ್ ಇದು? 30ನಾ? ಇದು 45 ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ 45 ಇಲ್ಲ, ಮೋಸ್ಟ್ಲಿ ಚಿಕ್ಕದಿದೆ. ಚಿಕ್ಕದಿದೆ ಒಂದು ಅದೇ 35. ಓ ಇದು ರಿಮೂವ್ ಮಾಡಕ್ಕೆ ಈ ಕಡೆ ಇಲ್ಲಿ ರಿಮೂವ್ ಮಾಡೋದು? ರಿಮೂವ್ ಮಾಡಬೇಕಾ? ಹಾಂ ಬಾಕ್ಸ್ ರಿಮೂವ್ ಮಾಡೋದಿಲ್ಲಿ, ಡೋರ್ ಓಪನ್ ಮಾಡೋದಿಲ್ಲ. ಡೋರ್ ಓಪನ್ ಆಗೋದಿಲ್ಲ. ಓಕೆ ಅದೇ ಹೇಳಿದ್ದು ನನಗೂ ಗೊತ್ತು ಮಗ. ಡೋರ್ ಓ ತುಂಬಿಸಿದೆಯಲ್ಲ, ಹಳೆ ಸಸ್ಪೆನ್ಷನ್ ಇಲ್ಲ ಇದೆಯಾ? ಇಲ್ಲ ಇಲ್ಲ, ಈ ಬ್ಯಾಗಲ್ಲಿ ಹಾಕಿದ್ದೇನೆ. ಓಕೆ ಪರವಾಗಿಲ್ಲ. ಇದು ವಾಟರ್ ಪ್ರೂಫಾ? ಇದು ಫುಲ್ ಬಿಡಿಂಗ್ ಇದೆಲ್ಲ, ಮೋಸ್ಟ್ ಪ್ರಾಬಬ್ಲಿ ಕ್ಲೇಮ್ ಮಾಡ್ತಾರೆ ರೆಸಿಸ್ಟೆನ್ಸ್ ಅಂತ. ಸಾಕಲ್ವಾ? ಮ್ಯಾನೇಜ್ ಮಾಡ್ಬೋದು. ಈ ಟಾಪ್ ಬಾಕ್ಸ್ ಎಲ್ಲ ಇಟ್ಕೊಂಡು ಹೋದ್ವೆ. ಬಾಕ್ಸ್ ರಿಮೂವ್ ಮಾಡ್ಬೇಕಂದ್ರೆ ಇದನ್ನ ಜಸ್ಟ್ ಕ್ಲ್ಯಾಂಪ್ ಮಾಡ್ಬಿಟ್ಟು ಹೇಳಿದ್ರೆ ಬಂದ್ಬಿಡುತ್ತದು. ಗೊತ್ತು, ವ್ಯೂವರ್ಸ್ಗೋಸ್ಕರ ಹೇಳ್ದೆ ಗುರು. ಈ ಟಾಪ್ ಬಾಕ್ಸು ಯೂಸ್ ಏನು ಗೊತ್ತಾ? ವೈಡ್ ಎಲ್ಲಾದ್ರು ಹೋಗಿರ್ತೀವಿ ಅನ್ಕೋ, ತಟ್ಟೆ ಇದ್ರ ಮೇಲೆ ಇಟ್ಕೊಂಡು ತಿನ್ನೋದಕ್ಕೆ, ಇಲ್ಲ ಕಾಫಿ ಕುಡಿಬೇಕಾ ಹಿಂಗೆ ಇಡೋದಕ್ಕೆ ಚೆನ್ನಾಗಿದೆ. ಸ್ವಲ್ಪ ಸ್ಟ್ರೇಟ್ ಆಗ್ಬೇಕು ಗಾಡಿ, ಯಾವಾಗ ಮಾಡ್ಬೋದು. ಹಾಂ ಇವಾಗ ಮಾಡೋಕ್ಕಾಗಲ್ಲ. ಹ್ಞೂ ಮತ್ತೆ ಸರ್ವಿಸು ಮಾಡಿಸ್ದೆ ಜೊತೆಗೆ? ಸರ್ವಿಸ್ ನಾರ್ಮಲ್ ಜನರಲ್ ಸರ್ವಿಸ್ ಆಯಿತು. ಹ್ಞೂ ಆಮೇಲೆ ಕೋನ್ ಸೆಟ್ ಒಂದು ರಿಪ್ಲೇಸ್ ಮಾಡಿದ್ರು. ಕೋನ್ ಸೆಟ್ ರಿಪ್ಲೇಸ್ ಮಾಡಿಸ್ದಾ? ಓಕೆ. ಅದು ಒಳ್ಳೆ ಕಾಸ್ಟ್ಲಿ ಮಗ ಗಾಡಿ ತೊಗೊಂಡ್ರೆ. ಅವಾಗ ನೋಡಿದ್ರೆ 15,000 ಬಿಲ್ ಮಾಡಿಸಿದೆ, ಇವಾಗ ನೋಡಿದ್ರೆ 28,500 ಬಿಲ್ ಮಾಡಿಸಿದ್ಯಾ?
ಏನು ಖುಷಿ ಅಂದ್ರೆ ಗಾಡಿ ಮತ್ತೆ ಇನ್ನೊಂದು ಕೇಣನ್ನ ಏರ್ ಫಿಲ್ಟರ್ ಕೇಣನ್ನ ಹಾಕ್ಸಿದ್ಯಾ? ಇದು ನಿನ್ನ ಪರ್ಫಾರ್ಮೆನ್ಸ್ ಕಿಟ್ ಹಾಕ್ಸಿಲ್ವ ಇದಕ್ಕೆ? ಹಾಕ್ಸ್ತೀಯಾ? ಯೋಚನೆ ಮಾಡೋಣ. ಅದು ಹಾಕ್ಸೋಕ್ಕಿಂತ ಮುಂಚೆ ಮೈಲೇಜ್ ಹೋಗುತ್ತೆ ಅದು, ಗೊತ್ತು. ಈಗಲೇ ನೀನು ಓಡಿಸೋದಕ್ಕೆ ಸರಿಗೆ ಬರಲ್ಲ. ಹೌದೌದು, ಬಟ್ ಅದು ಸಖತ್ತು ಹೆವಿ ಇದೆ. ಹೌದು, ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ ತುಂಬ ಜನ ಯೂಸ್ ಮಾಡಿದ್ದಾರೆ, ಸಖತ್ತಾಗಿದೆ. ಅಂದರೆ ತುಂಬ ಪವರ್ ಸಿಗುತ್ತಂತೆ ಗಾಡಿ, ಹೆವಿ ಪವರ್ ಸಿಗುತ್ತೆ ಮಗ. ಒಂದೇ ಅಲ್ಲ, ಪವರ್ ಬೇಕಾ, ಮೈಲೇಜು ಅಷ್ಟೇ. ಮೈಲೇಜ್ ಬೇಕಾ, ಯಾವುದು ಬೇಡ ಅಷ್ಟೇ. ಇನ್ನೊಂದು, ನೀನು 5 ಲಕ್ಷ ಖರ್ಚು ಮಾಡ್ತಿದ್ಯಾ ಒಂದು ಗಾಡಿ ಎಲ್ಲದಕ್ಕೂ ಅಂದರೆ, ಮಿನಿಮಮ್ 20 ಬಂದರೆ ಸಾಕಲ್ವಾ? 20 22 ಬಂದು ಹಿಂಗೆ 20 ಬರಲ್ವಾ? ಇಲ್ಲ ಗುರು, ಇವಾಗ 28 ತೋರಿಸ್ತಾ ಇದೆ. 28 ಕ್ಲಚ್ ಪ್ಲೇಟ್ ಹೋಗಿದ್ದು ಕಮ್ಮಿ ತೋರಿಸ್ತಾ ಇತ್ತು ನನ್ನದು. ಹಾಂ, ಸೊ ಇವಾಗ 28 ತೋರಿಸ್ತದೆ. ಐವೆಲ್ ಮೋಸ್ಟ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಸಾಲ್ದಾ? ಸೂಪರ್, ಖುಷಿ ಆಗತ್ತೆ ಸ್ವಲ್ಪ. ಸೊ KTM 390 ಅಡ್ವೆಂಚರ್ ಯಾರ್ಯಾರು ಇಟ್ಟಿದ್ದೀವೋ, ನಿಮ್ಮ ಮೈಲೇಜ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ. ನೀವು ಸರ್ವಿಸ್ ಮಾಡಿಸಿದಾಗ ಈ ಥರ ಏನಾದ್ರು ಆಗುತ್ತಾ, ಏನಾಗುತ್ತೆ? ಆಮೇಲೆ ನೀವು ಯಾವುದಾದ್ರು ಈ ಥರ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿಸಿದ್ದೀರಾ? ಇನ್ನೇನು ಹಾಕ್ಸಿಲ್ವ ಮಗ ಹೊಸದಾಗಿ? ಇದು ಸ್ಟ್ಯಾಂಡ್ ಎಕ್ಸ್ಟೆಂಡರ್ ಬರುತ್ತೆ ನೋಡಿ. ಹಾಂ, ಅದೇ ಇನ್ನೊಂದು ಸ್ವಲ್ಪ ಉದ್ದು ಸ್ಟ್ಯಾಂಡ್ ಹಾಕ್ಬೇಕಾಗಿತ್ತು. ಉದ್ದು ಸ್ಟ್ಯಾಂಡ್ ಹಾಕ್ಬೇಕಾಗಿತ್ತು ಇನ್ನು. ಇಲ್ಲ, ಅದು ಮಾಡಿಸ್ಬೇಕದು ಆ್ಯಕ್ಚುಲಿ. ಓಕೆ, ಅದು ಇವತ್ತು ಫ್ಯಾಬ್ರಿಕೇಟ್ ಮಾಡ್ಬಿಟ್ಟು ಏನೋ ಒಂದು ಸ್ವಲ್ಪ ಜಾಸ್ತಿ ಉದ್ದ ಮಾಡ್ಬಿಟ್ಟು ಹಾಕ್ತಾರಂತೆ. ಹೌದು, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಏನೋ ಜಾಸ್ತಿ ಟೂರಿಂಗ್ ಏನೋ ಮಾಡ್ತೀನಿ ಅಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ಫಾಗ್ ಲೈಟ್ ಹಾಕ್ಸಿದ್ದಾನೆ. ಮುಂದೆ ಒಂದು ಇತ್ತಲ್ಲ, ತೆಗೆದ್ಬಿಟ್ಟ? ತೆಗೆಸ್ಬಿಟ್ಟೆ. ಏಕೆ? ಅದು ವರ್ಕ್ ಆಗ್ತಿರ್ಲಿಲ್ಲ. ಅವರು ವೈರ್ನ ಹೆಂಗೆ ಹಾಕೋದು ಅಂತ ನೋಡ್ತಿದ್ರು, ಅಣ್ಣ ತೆಗೀರಿ ಅಂತ ತೆಗೆಸ್ಬಿಟ್ಟೆ. ಇಲ್ಲಿ ಮುಂದೆ ಮಡ್ಗಾಡ್ ತೆಗೆದ್ಬಿಟ್ಟಿದ್ಯಲ್ಲ, ಹಾರಲ್ವಾ? ಇಲ್ಲ ಇಲ್ಲ, ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆ. ಇದು ಹಾಕ್ಸಿದ್ದೀನಿ, ಇದೊಂದು ಸ್ವಲ್ಪ ಲುಕ್ಗೆ ಅಂತ. ಸೈಡ್ಗೆಲ್ಲ ಹಾರಲಿ, ನಿನಗೆ ಹಾರುತ್ತಾ? ಇಲ್ಲ, ಸಾಕಷ್ಟೆ. ಅಂದರೆ ಕೆಲವು ಸಲ ಈ ಪಾರ್ಟಲ್ಲಿ ಬರುತ್ತೆ ಅನ್ಕೊಳ್ಳಿ. ಅದು ಮಗ, ನಂಗೆ ಒಂದು ಡೌಟು, ಇಷ್ಟು ಹೈಟ್ ಅದು ಹಾಕ್ಸಿದ್ಯಲ್ಲ, ಮುಂದೆ ಕಾಣಿಸುತ್ತಾ ನಿಂಗೆ? ನಾನು ಅದಕ್ಕಿಂತ ಮೇಲೆ ಇರ್ತೀನಿ ಮಗ, ನನಗೇನು ಕಾಣಿಸೋದೇ ಇಲ್ಲ. ಸೊ ನೀವು ಇಷ್ಟೆಲ್ಲ ನೋಡಬೇಕಾದ್ರೆ ಗಾಡಿ ಯಾರದಪ್ಪ ಅಂತ ಅನ್ಕೋತಿರ್ತೀರಾ. ಇಲ್ಲಿ ನೋಡ್ಬೋದು, ಶಶಾಂಕ್ ವೆನಗಂಟಿ ಅಂತಿದೆ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮು, ಹೋಗಿ ಚೆಕ್ ಮಾಡಿ. ಒಂದೇ ನಮ್ಮ ಹುಡುಗಂದೇ. ಇದು ನೆಕ್ಸ್ಟು ಇನ್ನೊಂದು 2 ಮಂತ್ಸಲ್ಲಿ ಲಡಾಖ್ ಹೋಗ್ತವನೆ. ಹಿಂಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಲೈಕ್ ನೋಡಿ, ಎಕ್ಸ್ಪಲ್ಸ್ದು ಸಸ್ಪೆನ್ಷನ್ನು, ಮುಂದೆ ಒಂದು ಸ್ವಲ್ಪ ಹೈಟ್ ಮಾಡಿಸಿದ್ದಾನೆ, ಟಾಪ್ ಬಾಕ್ಸ್ ಹಾಕ್ಸಿದ್ದಾನೆ, ಪ್ಯಾನಿಯಸ್ ಸ್ಟೇನು ಹಾಕ್ಸಿದ್ದಾನೆ. ಸೊ ಇದು ಸ್ಟಾಕ್ ಸಸ್ಪೆನ್ಷನ್ನು, ಇದನ್ನು ತೆಗೆಸಿ ಎಕ್ಸ್ಪಲ್ಸ್ ಹಾಕ್ಸಿದಾರಲ್ಲ. ಓಕೆ ಓಕೆ, ಇದೆಯಲ್ಲ ಕ್ಲಚ್ ಪ್ಲೇಟ್ನ ಸೆನ್ಸರ್ ಕಟ್ಟಿದ್ದು. ಅದೇ ಹೇಳಿದ್ರು ಫುಲ್ಲು ಹೋಗ್ಬಿಟ್ಟಿದೆ ಆಯಿಲ್ ನೋಡಿ, ಹೆಂಗೆ ಬರ್ತಿದ್ದೆ ಬ್ಲ್ಯಾಕ್ ಬ್ಲ್ಯಾಕ್ ಎಲ್ಲ ಅಂತ. ಸಮಸ್ಯೆಗಳಾಗ್ತವೆ. ಎಂಟರ್ಟೈನ್ ಅಲ್ಲ, ಇದು ವಿಡಿಯೋ ಶೂಟ್ ಮಾಡ್ತಾ ಇದ್ದು ಪ್ರಮೋಷನ್ ಗಾಡಿಗೆ. ನಿಮ್ಗೇನೋ ಒಂದು ಇರುತ್ತೆ, ನಿಮ್ಗೆ ಅದು ಹಂಗಿಲ್ಲ, ಪರ್ಮಿಷನ್ ಇದು ಯಾವುದೂ ಮಾಡಂಗಿಲ್ಲ. ಒಂದು ದಿನ ಅದಕ್ಕೊಂತಲ್ಲೇ ಒಂದು ಜಾಗ ಕೊಡ್ತಾರೆ, ಅದಕ್ಕೆ ಲೆಟರ್ ಕೊಟ್ಟಿರ್ತಾರೆ. ಅದರೊಳಗೆ ಏನೋ ಪರ್ಮಿಷನ್ ನೀವು ತಂದಿಲ್ಲಿ ಮಾಡಿದ್ರೆ ನಮ್ಮೆಲ್ಲ ಸಮಸ್ಯೆ ಆಗುತ್ತೆ, ನಿಮಗೂ ಸಮಸ್ಯೆ ಆಗುತ್ತೆ. ಗಾಡಿ ಸೀಜ್ ಮಾಡ್ಬೋದು, ಸ್ಟೇಷನ್ ಕಳಿಸ್ಬೋದು, ನೀನು ಯಾಕೆ ಇಲ್ಲಿ ಮಾಡಿದಂತ ನೀನೆಲ್ಲ ಎನ್ಕ್ವೈರಿ ಕೇಳ್ತಾರೆ. ಓಕೆ, ಇಲ್ಲೆಲ್ಲ ಸ್ವಲ್ಪ ಗೊತ್ತಲ್ಲ ನಿಮಗೆ, ಮರ್ಗಳಿರೋದು. ಬೆಳಗ್ಗೆ ಎಲ್ಲ ಐಡೆಂಟಿಫೈ ಮಾಡ್ತಾರೆ, ನೈಟ್ ಮಾಡ್ತಾರೆ ಅಂತ ನಿಮ್ಮನ್ನು ಹೇಳುವ ಒಳಗಾಗ್ಬೋದು. ಹಾಂ, 20 ಕೊಡುತ್ತೆ ಅಷ್ಟೇ, ಅದೇ ಜಾಸ್ತಿ. ಮತ್ತು ಇದಕ್ಕೆಲ್ಲ ದುಡ್ಡು ಎಲ್ಲಿ ತರಬೇಕು? ಇದು ಪೆಟ್ರೋಲ್ಗೆ ಕೆಲಸ ಮಾಡಬೇಕು, ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ 20 ಲೀಟ್ರ್ ಬೈಕ್ ತಗೊಂಡಿನಿ, ಎಷ್ಟು ಸುಮ್ಮನೆ ಯಾವಾಗಲೂ ಎತ್ತಲ್ಲಣ್ಣ, ಎಲ್ಲಾದರೂ ಲಾಂಗ್ ಹೋಗ್ಬೇಕಾದ್ರೆ ಮಾತ್ರ ಟೂರಿಂಗ್ ಮಾಡಬೇಕು ಅಂದ್ರೆ ಅಷ್ಟೇ. ಏನಾಗಲಿ ಅಲ್ಲಿ ಏನು ಎತ್ತಾರ ಮಾರು. ಹೌದು, ಯೂಟ್ಯೂಬರು, ಅವ್ರಿಗೆ ಲಕ್ಷ ಲಕ್ಷ ಬರುತ್ತೆ. ಅಣ್ಣ ಲಕ್ಷ ಬರ, ನೀ ಯೂಟ್ಯೂಬರ್ ನೀನಣ್ಣ, ನಾನಲ್ಲ. ವಾಹ್, ಸೈಕ್ ಸೀನು. ಓಕೆ ಸರ್, ಬರ್ತೀವಿ. ಸೊ ಇಷ್ಟೊತ್ತು ನೋಡೋದಲ್ಲ, ಅವಾಗಲೇ ಶೂಟ್ ಮಾಡಿ ಇನ್ನೊಂದು ಎಂಡ್ ಮಾಡಿ ಒಂದು 2 ಸೆಕೆಂಡ್ಗೇ ಬಂದುಬಿಟ್ರು. ಬಂದು ಹಿಂಗೆಲ್ಲ ಮಾಡೋಂಗಿಲ್ಲಪ್ಪ ಅಂದ್ಬಿಟ್ಟು ಫುಲ್ಲು ಹಿಡ್ಕೊಂಡ್ರು. ಬಟ್ ತುಂಬಾ ಒಳ್ಳೆಯದು, ಹಂಗೆ ವಾಪಸ್ ಕಳಿಸ್ಬಿಟ್ರು. ಲೈಕ್ ಫಸ್ಟು ಒಂದ್ಸಲಿ ಯಾವಾಗ ಒಂದು 1 ಇಯರ್ ಬ್ಯಾಕ್ ಇದೇ ಥರ ಮೈನ್ ರೋಡಲ್ಲಿ ಶೂಟ್ ಮಾಡ್ತಾಯಿದ್ದೆ, ಅವಾಗ ಹಿಡ್ಕೊಬಿಟ್ಟಿದ್ದು. ಅವರು ಕಾಸು ಕೊಡೋವರೆಗೂ ಬಿಡಲಿಲ್ಲ, ಲೈಕ್ ಒಂದು 1000 ರುಪೀಸನ್ನು ಇಸ್ಕೊಬಿಟ್ರು ನಾನು. ಅಥವಾ ಸೊ ನಾರ್ಮಲಾಗಿ ನಮ್ಮ ವ್ಯೂವರ್ಸ್ ಎಲ್ಲ ಆಫ್ ರೋಡ್ ಮಾಡೋಕ್ಕಿಂತ ಜಾಸ್ತಿ ಟೂರಿಂಗ್ಗೆ ಅಂತಲೇ ಇದು ಮಾಡ್ತಾರೆ. ಆಫ್ ರೋಡ್ ಅಂದರೆ ಎಲ್ಲ ಎಕ್ಸ್ಪಲ್ಸ್ ತೊಗೊಬಿಡ್ತಾರೆ, ಆಲ್ಮೋಸ್ಟ್ ವೆಯ್ಟ್ಲೆಸ್ ಅಲ್ವಾ ದುಡ್ಡಿನ ಗಾಡಿನ ಆಫ್ ರೋಡಲ್ಲಿ ಭಯ ಬೀಳ್ಸ್ಬಿಟ್ಟು. ಹಾಂ,
ಸೊ ಎಕ್ಸ್ಪಲ್ಸ್ ಇಸ್ ದ ಬೆಸ್ಟ್ ಆ್ಯಕ್ಚುಲಿ ಆಫ್ ರೋಡ್ ಇದೆ. ಹೌದು, ಆಫ್ ರೋಡ್ಗೆ ಬೇರೆ ಸ್ಪೀಡ್ ಬೇಕು, ಟೂರಿಂಗು ಬೇಗ ಕ್ಯಾಪ್ ಹೈವೇ ಎಲ್ಲ ಕವರ್ ಮಾಡಬೇಕು ಅಂದರೆ ಇದು ಬೆಸ್ಟ್. ಹೌದು, ಸೊ ಕಂಪ್ಲೀಟ್ ಒಂದು ಟೂರಿಂಗ್ ಗಾಡಿ ಅಂತಲೇ ಹೇಳ್ಬೋದು ಇದನ್ನ. ಒಳ್ಳೆ ಖರ್ಚು ಮಾಡಿದ್ದಾನೆ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ನೀವು ಈ ರೇಂಜ್ ಖರ್ಚು ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ, ನಮ್ಮ ಹುಡುಗನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಬ್ರೋ, ಸಿಗಣ ಇನ್ನೊಂದು 4-5 ತಿಂಗಳಾದ್ಮೇಲೆ. ಗೊತ್ತಿಲ್ಲ, ಫಸ್ಟ್ ಬಾ ಒಂದು ರೈಡ್ ಮಾಡೋಣ. ಬೇಡ, ರೈಡ್ ಮಾಡೋಣ ನೆಕ್ಸ್ಟ್ ಮಂತ್. ಹ್ಞೂ, ನೆಕ್ಸ್ಟ್ ರೈಡ್ ಮಾಡೋಣ ಒಂದು ಮಾನ್ಸೂನಲ್ಲಿ. ಓಕೆ, ಬಾಯ್. ಸೊ ಗೈಸ್, ನನ್ನ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.